ಮುಂದಿನ ಸುದ್ದಿ ಭಾರತ ತಂಡ ಹ್ಯಾಟ್ರಿಕ್ ಗೆಲುವಿನ ಬಳಿಕ ಇದೀಗ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯಕ್ಕೆ ಸಜ್ಜಾಗಿದೆ ಸತತ ಮೂರು ಗೆಲುವು ಮೊದಲನೇದು ಆಸ್ಟ್ರೇಲಿಯಾ ಮೇಲೆ ಎರಡನೇದು ಅಫ್ಘಾನಿಸ್ತಾನ ಮೇಲೆ ಮೂರನೇದು ಪಾಕಿಸ್ತಾನದ ಮೇಲೆ ಇದೀಗ ಬಾಂಗ್ಲಾದೇಶದ ವಿರುದ್ಧದ ಪಂದ್ಯದಲ್ಲಿ ಟೀಮ್ ಇಂಡಿಯಾದಲ್ಲಿ ಮಹತ್ತರ ಆಗೋ ಸಾಧ್ಯತೆ ಇದೆ ಮೊಹಮ್ಮದ್ ಶಮಿ ಈ ವಿಶ್ವಕಪ್ನಲ್ಲಿ ಇದುವರೆಗೂ ಒಂದೇ ಒಂದು ಮ್ಯಾಚನ್ನು ಆಡಿಲ್ಲ ಪುಣೆಯಲ್ಲಿ ಬಾಂಗ್ಲಾ ವಿರುದ್ಧ ಅವರಿಗೆ ಅವಕಾಶ ಸಿಗಬಹುದು ಅಂತ ಲೆಕ್ಕಾಚಾರ ಶಾರ್ದೂಲ್ ಠಾಕೂರ್ ಅವರ ಬದಲಿಗೆ ಹಾಗೆಯೇ ರೋಹಿತಿನ ಠಾಕೂರ್ ಅವ್ರನ್ನ ಕೂಡ ಸಂಪೂರ್ಣವಾಗಿ ಬಳಸ್ಕೊಂಡಿಲ್ಲ ಶಮಿಗೆ ಅವಕಾಶ ಸಿಕ್ಕರೆ ಅವರು ಕೂಡ ಫಾರ್ಮ್ಗೆ ಮರಳುತ್ತಾರೆ ಬಾಂಗ್ಲಾ ವಿರುದ್ಧ ಅನ್ನೋ ಲೆಕ್ಕಾಚಾರ ಇನ್ನು ಶ್ರೇಯಸ್ ಅಯ್ಯರ್ ಅವರ ಬದಲಿಗೆ ಸೂರ್ಯಕುಮಾರ್ ಯಾದವ್ ಶ್ರೇಯಸ್ ಅಯ್ಯರ್ ಪಾಕಿಸ್ತಾನದ ವಿರುದ್ಧ ಐವತ್ತು ರನ್ಗಳನ್ನು ಆಫ್ ಹಾಫ್ ಸೆಂಚುರಿ ಸಿಡಿಸಿದ್ರು ಈಗ ಅವ್ರನ್ನ ಕೈ ಬಿಡೋ ಡೌಟು ಬಟ್ ಸೂರ್ಯಕುಮಾರ್ ಯಾದವ್ಗೆ ಈ ಮ್ಯಾಚಲ್ಲಿ ಅವಕಾಶ ಕೊಡಬೇಕು ಅನ್ನೋ ಲೆಕ್ಕಾಚಾರ ಪಾಕಿಸ್ತಾನ ವಿರುದ್ಧದ ಕೊನೆ ಪಂದ್ಯದಲ್ಲಯ್ಯರ್ ಹಾಫ್ ಸೆಂಚುರಿ ಸಿಡಿಸಿದರು ಹಾಗೆ ಪ್ಲೇಯಿಂಗ್ ಇಲೆವೆನಲ್ಲಿ ಯಾರೆಲ್ಲ ಇರಬಹುದು ಬಾಂಗ್ಲಾ ವಿರುದ್ಧದ ಸಂಭಾವ್ಯ ಪಂಡ ರೋಹಿತ್ ಶರ್ಮ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ಅಥವಾ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ಮೊಹಮ್ಮದ್ ಶಮಿ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಇದು ಪ್ಲೇಯಿಂಗ್ ಇಲೆವೆನ್ ನೀವು ಕೂಡ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಕಾಮೆಂಟ್ ಮಾಡಿ ಭಾರತ ಮತ್ತು ಬಾಂಗ್ಲಾದೇಶದ ಪಂದ್ಯಕ್ಕಾಗಿ ಭಾರತಕ್ಕೆ ಆಲ್ ದಿ ಬೆಸ್ಟನ್ನು ಹೇಳಿ